ಹಲೋ ಚಂದ್ರು. ಬಾಸ್ ನಮಸ್ಕಾರ ಬಾಸ್. ಹೇಳಿ ಬಾಸ್. ನಮಸ್ಕಾರ ಬಾಸ್. ಬಿಸಿ ಇದ್ದೀರಾ? ಇಲ್ಲ ಹೇಳಿ ಬಾಸ್. ಏನಿಲ್ಲ ಹೇಳಿ ಬಾಸ್. ಇಲ್ಲ ಏನು, ನನಗೆ ಒಂದು ನಾಳೆಗೆ ಒಂದು ರೆಸಿಪಿ ಬೇಕು. ಏನ್ ಬೇಕು ಬಾಸ್? ಅಂದ್ರೆ ಒಂದು ಇದು ಅಡಿಗೆ. ನಾನು ಒಂದು 10 ಕೆಜಿ ಮಟನ್. ಓಕೆ ಬಾಸ್. ಮಟನ್ ಓಕೆ ಬಾಸ್. ಸೌದೆ ಒಲೆಯಲ್ಲಿ ಮಾಡಬೇಕು. ಓಕೆ ಬಾಸ್. ಅದಕ್ಕೆ ಏನೇನು ಹಾಕ್ಬೇಕು ಅನ್ನೋದೊಂದು ಬೇಕು ನನಗೆ. ಕೆಂಪ್ ಕಲರ್ ಮಸಾಲೆ ಏನಾದ್ರು ಒಂದು ಸಾರ್ ಮಾಡ್ಬೇಕು, ಮಟನ್ ಸಾರ್. ಓಕೆ ಬಾಸ್. ಓಕೆ ಓಕೆ ಓಕೆ. 10 ಕೆಜಿಗೆ ಹೆಂಗೆ ಬೇಯಿಸ್ಕೊಳ್ಳೋದು? ಓಕೆ. ಅದನ್ನ ಒಂದು ಇಂಗ್ರೀಡಿಯಂಟ್ ಒಂದು ಇದನ್ನ ಬರೆದು ಏನೇನು ಸಾಮಾನ್ ತರಿಸ್ಬೇಕು ಅದಕ್ಕೆ. ಓಕೆ ಓಕೆ ಬಾಸ್. ಅದನ್ನ ಹೆಂಗೆ ಗ್ರೈಂಡ್ ಮಾಡಿ ಎಷ್ಟೆಷ್ಟು ಕೆಲಸ ಮಾಡ್ತೀನಿ ಬಾಸ್. ಬೆಳಿಗ್ಗೆ ಒಂದು ವಿಡಿಯೋ ತೆಗೆದ್ಬಿಟ್ಟು ನಿಮ್ಗೆ ಹೆಂಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಬಾಸ್. ಅದನ್ನ ನಿಮ್ಗೆ ವಿಡಿಯೋ ಮಾಡಿ ಕಳಿಸ್ತೀನಿ, ನೀವು ಅದನ್ನ ಮಾಡ್ಕೊಂಡು. ನನ್ಗೇನಂದ್ರೆ ಇದು ಕುಕ್ಕರ್ ಅಲ್ಲ, ಕುಕ್ಕರ್ ಅಲ್ಲ ಆದ್ರೆ ಚೆನ್ನಾಗಿ ಗೊತ್ತಾಗ್ಬಿಡ್ತಿತ್ತು. ಕುಕ್ಕರ್ ಅಲ್ಲಿ ಮಾಡ್ಕೋಬಹುದು ಬಿಡಿ ಬಾಸ್. 10 ಕೆಜಿ ಮಾಡ್ತಿಲ್ಲ, ಇದು 10 ಕೆಜಿ ಬಂದು ನಾವು ಸೌದೆ ಒಲೆಯಲ್ಲಿ ಮಾಡ್ತಿರೋದು. ಓಕೆ ಬಾಸ್, ನಾನು ಹೇಳ್ಕೊಡ್ತೀನಿ ಬಿಡಿ ಬಾಸ್. ಓಕೆ. ನಿಮ್ಗೆ ಅದೇ ಒಂದು 3 ಕೆಜಿಸ್ ಮಟನ್ ನಾನು ಮಾಡಿ ನಿಮ್ಗೆ ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ. ಅದನ್ನ ನೀವು 10 ಕೆಜಿಸ್ಗೆ ಕಂಟಿನ್ಯೂ ಮಾಡ್ಕೋಬಹುದು. ಹೌದಾ? ಹೌದು. ನಾನು 1 ಕೆಜಿ 10 ಕೆಜಿಸ್ ಮಾಡ್ಕೋಬಹುದು, ಎಲ್ಲ ತೋರಿಸ್ತೀನಿ. ನಾನು ವಿಡಿಯೋ ಮಾಡಿ ನಿಮ್ಗೆ ಬೆಳಿಗ್ಗೆನೆ. ರೆಡ್ ಕಲರ್ದು ಒಳ್ಳೆ ರೆಡ್ ಕಲರ್ ಮಟನ್.